ಬಂತಲ್ಲ ಅದೆಲ್ಲ ಈ ಕಚಡ ನಮಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ನೀಡಿರುವ ಬಂಜರ ಭೂಮಿಗೆ ನಾಯಕನಾಗಲು ಹೊರಟಿದ್ದಾನೆ ಈ ನಾಲಾಯಕ. ಕೆದರಿ ತಂದು ಅದಕ್ಕೆ ಸೇದ ಬಿಂದುವನ್ನು ಲೇಪಿಸಿ ಹದವಾಗಿ ಕಲಸಿ ಒಂದು ಮಣ್ಣಿನ ಮಡಿಕೆ ಮಾಡಲು ಕುಂಬಾರನಿಗೆ ಬೇಕು ಒಂದು ವರ್ಷ. ಅದೇ ಮಣ್ಣಿನ ಮಡಿಕೆಯನ್ನು ಒಡೆದು ಪುಡಿ ಮಾಡಲು ಬಡಿಗೆಗೆ ಬೇಕು ಕೇವಲ ಒಂದೇ ಒಂದು ನಿಮಿಷ. ನಾನು ಒಬ್ಬ ರೈತ ಸಂಘದ ಅಧ್ಯಕ್ಷನಾಗಿ ಎಲ್ಲ ಹಿರಿಯರನ್ನು ಕೂಡಿಸಿ ಸರ್ಕಾರಕ್ಕೆ ಕೈಮಿಟ್ಟಲು ಕಾಳಜಿ ವಹಿಸಿ ಕೃಷಿ ಕೇಂದ್ರವನ್ನ ಸಂಕ್ಷೇಮ ಬಂದಿದ್ದೀನಿ. ಅದನ್ನ ಬೇಡ ಅಂತ ಹೇಳಕ್ಕೆ ನಿಮಗೆ ಬುದ್ಧಿ ಪ್ರವೀಣಾಗಿಂತ ಕಾಣುತ್ತದೆ. ಉತ್ತರ ಕರ್ನಾಟಕದ ಭರತ ಭೂಮಿಯಾದ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸಿ ಸಾವಿರಾರು ಆಧ್ಯಾತ್ಮ ಮಂತ್ರ ಪಠನೆ ಮಾಡಿ ವಿಶ್ವ ಕಂಡ ಶ್ರೇಷ್ಠ ಸಂತರೆನಿಸಿಕೊಂಡ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗೆ ಆಧ್ಯಾತ್ಮ ಯೋಗಿ ಎಂದ್ರು. ಬಡ ಮಕ್ಕಳಿಗೆ ಉಚಿತ ದಾಸೋಹ ಶಿಕ್ಷಣ ದಾಸೋಹ ನೀಡಿ ನಾಡಿನ ಮಠಾಧೀಶರಿಗೆ ಮಾದರಿಯಾದ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮಿಗೆ ದಾಸೋಹ ಯೋಗಿ ಎಂದ್ರು. ಅಷ್ಟೇ ಯಾಕೆ ಅಂಧರಾದರೂ ಕೂಡ ತಮ್ಮ ಅಂತರಾತ್ಮದ ಕಣ್ಣಿನಿಂದ ಸಪ್ತ ಸ್ವರಗಳಲ್ಲಿ ಸಾವಿರಾರು ಸ್ವರಗಳನ್ನು ರಚನೆ ಮಾಡಿ ಅಂಧರ ಬಾಳಿಗೆ ಆಶಾ ಕಿರಣವಾದ ಗದುಗಿನ ಪಂಚಾಕ್ಷರಿ ಪುಟ್ಟರಾಜ ಕಲೈಗಳಿಗೆ ಕಾನಯೋಗಿ ಅಂದ್ರು. ಅಷ್ಟೇ ಯಾಕೆ ರಾತ್ರಿ ಹಗಲೆನದೆ ಚಳಿ ಮಳಿ ಬಿಸಿಲಿಗೆ ಹೆಗಲು ಪಟ್ಟು ತಮ್ಮ ಬೆವರಹನಿಯನ್ನ ಭೂತಾಯಿಗೆ ಅರ್ಪಿಸಿ ಭೂತಾಯಿಂದ ಬರುವ ಫಸಲನ್ನ ಈ ರಾಷ್ಟ್ರಕ್ಕೆ ಅರ್ಪಿಸುವ ರಾಷ್ಟ್ರದ ರೈತನಿಗೆ ನೇಗಿಲ ಯೋಗಿ ಎಂದು. ಆ ನೇಗಿಲ ಯೋಗಿಯು ಕಷ್ಟಪಟ್ಟು ಪ್ರಾರಂಭಿಸಬೇಕಾದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರದ್ದು ಮಾಡಲು ಹೊರಟಿರುವಲ್ಲ ಎಲ್ಲರಿಗೂ ಈ ನಿಮ್ಮ ಬುದ್ಧಿಗೆ ನೀವೊಬ್ಬ ಊರಿನ ನಾಯಕನಾಗಿ ತಪ್ಪು ಗೌಡ್ರಿ ತಪ್ಪು ಪೂರ್ತಿಯಾಗಿ ತಿಳ್ಕೊಳ್ಳಿ. ಆ ಕೃಷಿ ಕೇಂದ್ರಕ್ಕೆ ಅಧಿಪತಿಯಾಗಿ ನಿಮ್ಮನ್ನೇ ಕರಿಬೇಕು ಅಂತ ಬಂದಿನಿ. ಕೌತುಕ ಯಾಕೆಂದ್ರೆ ಅನ್ನವೇ ಸಕಲ ಜೀವಿಗಳಿಗೂ ದೇವರೆಂದ ಈ ಬಸವಣ್ಣ. ಆ ಬಸವಣ್ಣನ ನಾಡಿನಲ್ಲಿ ಹುಟ್ಟಿ ನೀವೊಬ್ಬ ರೈತ ಮಗನಾಗಿ ಹೀಗೆ ಮಾತಾಡುತ್ತೆ ತಪ್ಪು. ರೈತ ಮಗನಾಗಿ ರೈತನಿಂದ ಉದ್ಧಾರವಾದ ನೀವು ರೈತರಂತೆ ನಡೆಯಿರಿ. ನಮಗೂ ಒಳ್ಳೆಯದು ನಮಗೂ ಒಳ್ಳೆಯದು. ಯಾಕೆಂದ್ರೆ ದೊಡ್ಡನ ಬಂದ್ರೆ ಬುದ್ಧಿ ಹೇಳ್ತಾನೆ ಸಣ್ಣವನು ಬಂದ್ರೆ ಬೂದಿ ಮಾಡ್ತಾನೆ. ಅದು ನಿಮಗೆ ಜ್ಞಾಪಕ ಇರಲಿ. ಪಾತ್ರ ಪಸಂದ ಆದ್ಯಾ
ಕುಡಿಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ ಅನ್ನೋದು ಈ ರೈತರಿಗೆ ಅನ್ವಯಿಸೋದಿಲ್ಲ. 3G 4G ಬಂದಾದ್ರೆ ಮೊಬೈಲ್ ಆಫ್ ಆಗತ್ತೆ. ರೈತ ಬೆಳೆಯುವ ಗಂಜಿ ಬಂದಾದ್ರೆ ಕಚ್ಡ ನನ್ನ ಮಗನೇ ನೀನೇ ಆಫ್ ಆಗ್ತೀಯ. ಸಾವಿನ ಮನೆಗೆ ಕರೆದ್ರು ಬರುವವನನ್ನ ಕಟುಕ ಅಂತಾರೆ. ಮದುವೆ ಮನೆಗೆ ಬರಂದು ಊಟಕ್ಕೆ ಹಾಗೆ ಕುಳಿತವನನ್ನ ನಿರ್ಲಜ್ಜ ಅಂತಾರೆ. ನಾಲ್ಕು ಜನರ ಕೈಯಲ್ಲಿ ಪಿಸ್ತೂಲು ಬಂದುಕು ಕಟ್ಟಿ ಕೊಟ್ಟು ನಾನೇ ನಾಯಕ ಅಂತ ಹಾರಾಡು ನಿನ್ನಂತ ಗಾಂಡಿನ ಮನೆಗೆ ಏಕಾಂಗಿಯಾಗಿ ಬರೋ ನನ್ನಂತ ಅವನಿಗೆ ವೀರ ಸೂರ ತೀರ ಒಂದು ಮಾತನ್ನ ನೆತ್ತೆಯಲ್ಲಿ ಚೆನ್ನಾಗಿ ಕೇಳ್ಕೋ. ಇದು ರೈತರ ಮೆಟ್ಟಿ ನಿಂತ ನೆಲ. ರೈತರಿಗೆ ಅವಮಾನ ಮಾಡಿದ್ರೆ ರೈತನ ಶಾಪಕ್ಕೆ ಗುರಿಯಾಗ್ತೀಯ. ದೇವ್ ಹಾಕೋದು ಪಾಪ ಪುಣ್ಯದ ಲೆಕ್ಕ, ಬಡವ ಹಾಕೋದು ಬದುಕಿನ ಲೆಕ್ಕ, ಶ್ರೀಮಂತ ಹಾಕೋದು ಗಳಿಕೆ ಲೆಕ್ಕ. ನಾನ್ ಹಾಕೋದೆ ಪಥ ಹೆಣ್ಣ ಸಾವಿನ ಕವಿ ಒಂದು ಮಾತು ಹೇಳ್ತಾನೆ. ಮೂರು ಸಾಗರ ನೂರು ಮಂದಿರ ದೈವೇ ಸಾವಿರದಲ್ಲಿ ಏನು ಲಾಭ? ಸಿಂಧು ಬಿದ್ದೊಡೆ, ಗಂಗೆ ಇದ್ದೊಡೆ, ಗಿರಿವಿ ಮಾಲೆ ಇದ್ದೊಡೆ, ವೇದ ಇದ್ದೊಡೆ, ಶಾಸ್ತ್ರವಿದ್ದೊಡೆ ಏನು ಸಾರ್ಥಕಯ್ಯ ಅಂತ ಮನೆ ಯಜಮಾನನೇ ಮನೆಗೆ ನಿದ್ರಿಸುವಾಗ ಮಕ್ಕಳ ಪರಿಸ್ಥಿತಿ ಹೇಗೆ ಅಂತ ಕೇಳ್ತಾನೆ. ನೀವು ಈ ಊರಿನ ಯಜಮಾನ, ಊರಿನ ನಡುಗಂಬ ನೀವು, ಊರ ಮುಂದಿನ ಬಾವಿ ನೀವು. ನೀವೇ ಹೀಗೆ ಮಾಡಿದ್ರೆ ನಮ್ಮಂತ ರೈತರು ಹೇಗೆ ಮಾಡಬೇಕು? ನೀವು ರೈತರ ಜೊತೆ ಸಹಕಾರ ಕೊಟ್ರೆ ಆ ಕೃಷಿ ಕೇಂದ್ರ ಆರಂಭ ಆಗುತ್ತೆ. ಕಲಬೇಡ, ಕೊಲಬೇಡ, ಉಸಿಯ ನುಡಿಯಲ ಬೇಡ, ಅಂದರಿಗೆ ಅಸಹ್ಯ ಪಡಬೇಡ ಅಂತ ಹಿರಿಯರು ಹೇಳ್ತಾರೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ. ಆದ್ರೂ ನಾವು ನಿಮಗೆ ಶಿಕ್ಷೆ ಕೊಡೋದು ನಾವೆಷ್ಟು ಉಂಟು? ನಿಮಗೆ ಶಿಕ್ಷೆ ಕೊಡಕ್ಕೆ ಯಾವ ದೇವರಿದ್ದಾನೆ? ಶರಣು ಶರಣಾರ್ಥಿ ನಡೆ ಹೋಗೋಣ. ಅವನು ಮಾಡಿದ ಪಾಪನ ದೇವರು ಅವನಿಗೆ ನಾವ್ಯಾರು? ಧರ್ಮದಿಂದ ನಡೆಯಬೇಕಾಗಿದ್ದು ನಮ್ಮ ಧರ್ಮ, ಮುಂದಿಂದು ಅವನಿಗಿದೆ. ತಮ್ಮಯ್ಯ ಚಿಕ್ಕವನು ಬಂದ್ರೆ ದೊಡ್ಡವನು ಬಂದ್ರೆ ಬುದ್ಧಿ ಹೇಳ್ತಾನೆ, ಚಿಕ್ಕವನು ಬಂದ್ರೆ ಬೂದಿ ಮಾಡ್ತಾನೆ ಅನ್ನೋದನ್ನ ಇನ್ನೊಮ್ಮೆ ಜ್ಞಾಪಿಸಿ. ಕೊಚ್ಚೋಗಿಲ್ಲ ಕೊಚ್ಚೋ ನಾಯಿ ಹೋಗಲು ಬಗಲಿನ
ನಾನೊಂದು ಹಾಕಿದ್ದೇನೆ ಹೆಚ್ಚು. ಅಲ್ಲ ಸವಿ ಸವಿಸ್ತಾರವಾಗಿ ತಿಳಿಸಿ ಹೇಳ್ತೇನೆ ಬನ್ನಿ ಬನ್ನಿ. ಜನ್ಮಕ್ಕೆ ಏನೇನು ಮಾಡಿ ಪಂಚರ ಅಂಗಡಿ ಉದ್ಯೋಗ ಅಂತ ಯಾವತ್ತು ನಮ್ಮ ಅಪ್ಪ ಹೇಳಪ್ಪ ನಮ್ಮ ಅಪ್ಪ ಕೈಯಾರು ಕಟ್ಟಿಕೋ ಅಂತ ಹೇಳ್ದ. ಬ್ಯಾಡೋ ಅಪ್ಪ ಮಗನ ಬ್ಯಾಡ ಪಂಚರ ಅಂಗಡಿ ಇಟ್ಟು ನೀನ ಪಂಚರ ಹಾಕಿ ಬ್ಯಾಡೋ ಮಗನ ಅಂತ ಹೇಳ್ರೆ ಕೇಳ್ಬೇಕಲ್ಲ ಬಪ್ಪ ನಾನು ಕೇಳ. ಪಂಚರ ಅಂಗಡಿ ಇಟ್ಟು ನೀ ಇಟ್ಟು ಅಡ್ಡದವರು ಬರ್ತಾರು ರಿಕ್ಷಾದವರು ಬರ್ತಾರು ಪಂಚರ ತೆಗಿಸ್ತಾರು ಹೇಳ್ತಾರ ನಾವು ರೊಕ್ಕ ಚೆಂಜಿ ವ್ಯವಸ್ಥೆ ಬೇಕು ನಾನು ಕೊಡ್ತೀನಿ ಹೇಳ್ತಾರು. ಮತ್ತ ಇವ್ರು ಪಟಪಟ್ಟಾರು ಬರ್ತಾರು ನಾ ಮೂವತ್ತಿಲ್ಲ ಹತ್ತು ರೂಪಾಯಿ ಅಂತ ಹೇಳ್ತಾರು. ಆ ಹತ್ತು ಒಳಗೆ ಗೊಳೆ ಮಾಡಿದ್ರೆ 100 ರೂಪಾಯಿ ಹಾಕೋ ಚೇಂಜ್ ನನಗ ಸಾಲೋದಿಲ್ಲ. ಇನ್ನು ಮನೆಗೆ ಏನು ಒಳಗೆ ಕೊಡ್ಬೇಕ್ರಿ ನಮಗೂ ಸಾಕು ಸಾಕಾಗೋದು. ಅದಕ್ಕೊಂದು ವಿಚಾರ ಮಾಡಿದ್ರು ನಾವು ಎಲ್ಲರ ಇದ್ದೂರಾಗ ಗೊಳೆ ಮಾಡಿ ಸಿಕ್ಕಂದ್ರೆ ರೊಕ್ಕ ಗೊಳೆ ಮಾಡೋದು ಎಲ್ಲ ಬ್ಯಾಂಕಿಗೆ ಹೋಗುದು ಲೋನ್ ತೆಗೆದ್ರೆ ಲೋನ್ ತಕ್ಕೊಂಡು ಹೋಗಿ ದೊಡ್ಡ ಗ್ಯಾರೇಜ್ ತೆಗೆದು ಗ್ಯಾರೇಜ್ ನಾನ ಮಾಲಕ್ ಹಾಕಿ ಕೊಟ್ಟು ರೊಕ್ಕ ಎನಿಸ್ಬಿಡುತ್ತೆ ವಿಚಾರ ಮಾಡಿದ್ರು. ಇದೇನ್ ಸಪ್ಪಳ ಆಗ್ತೀರಿ ಈ ಕಡೆ ಬರೀ ಸಪ್ಪಳ ಆಗೈತತ್ಲೆ ಏನಿದು ಇತ್ತೀನಿ ಕಾರಿಯಾ ಇತ್ತೀನಿ ಕಾರಿಯಾ ಇತ್ತೀನಿ ಕಾರಿಯಾ.
ಕಲಾವಿದರೆಲ್ಲ ಕೈಕಾಲೆಲ್ಲ ಸಣ್ಣ ಆಗಿ ಹೊಸದು ಏನ್ರ ಇದು ಹೇಳಕ್ಕ ಅಂತ ಹೇಳ.